ವೆಲ್ಕಮ್ ಟು ಸಿನಿಮಾ ಲೋಕ ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನೈನ್ಟೀನ್ ಸೆವೆಂಟಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೀರ್ತಿ ತಂದು ಕೊಟ್ಟಿರುವಂತಹ ಆ ವರ್ಷದಲ್ಲಿ ರಿಲೀಸ್ ಆಗಿದೆ ಇವತ್ತಿಗೂ ಚಿತ್ರಗಳ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ ಆ ಚಿತ್ರಗಳನ್ನ ಅಪ್ರಿಶಿಯೇಟ್ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಆ ತರ ಸಿನಿಮಾಗಳನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಅವ್ರು ಬೇರೆ ತರ ಸ್ಕ್ರಿಪ್ ಮಾಡ್ತಾ ಇರ್ತಾರೆ ಆ ತರ ಕೆಲವು ಎಕ್ಸ್ಪಿರಿಮೆಂಟಲ್ ಬಂದಿರೋ ವರ್ಷನೇ ಏಟ್ ಅಲ್ಲಿ ಯಾರ್ಯಾರ ಸಿನಿಮಾಗಳೆಲ್ಲ ರಿಲೀಸ್ ಆಗಿದೆ ಅದರಲ್ಲಿ ಯಾವ್ಯಾವ ಸಕ್ಸಸ್ ಆಗಿದೆ ಬ್ಲಾಕ್ ಬಾಸ್ಟರ್ ಆಗಿದೆ ಫ್ಲಾಪ್ ಆಗಿದೆ ಅಂತ ನೋಡೋಣ ಬನ್ನಿ ಮಾಸ್ಟರ್ ಇರಣಯ್ಯ ಅವರು ಮತ್ತು ಜಯಂತಿ ಅವರು ಆಕ್ಟ್ ಮಾಡಿ ಸಿ ವಿ ರಾಜು ಅವರು ಡೈರೆಕ್ಟ್ ಮಾಡಿ ಎಂ ಎಂ ನಾರಾಯಣನ್ ಮತ್ತು ಎಂ ಎಂ ನಾಗರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ದೇವದಾಸಿ ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಟ್ವೆಂಟಿ ಫೈವ್ ಡೇಸ್ ಕ್ರಾಸ್ ಮಾಡುತ್ತೆ ದೇವದಾಸಿ ಆ ವರ್ಷದಲ್ಲಿ ಬಿಲೋ ಅವರೇಜ್ ಲಿಸ್ಟನ್ ಸೇರುತ್ತೆ ಲೋಕೇಶ್ ಅವರು ಮತ್ತು ರೀತಾ ಅಂಚನ್ ಅವರು ಆಕ್ಟ್ ಮಾಡಿ ಮಾರುತಿ ಶಿವರಾಮ್ ಅವರು ಡೈರೆಕ್ಟ್ ಮಾಡಿ ಒಣ್ಣ ಅಂಡ್ ಫ್ರೆಂಡ್ಸ್ ಅವರು ಪ್ರೊಡ್ಯೂಸ್ ಮಾಡಿರೋ ಪರಸಂಗದ ಗೆಂಡೆ ಅನ್ನೋ ಸಿನಿಮಾ ಈ ಸಿನಿಮಾ ಸುಮಾರ್ ಥಿಯೇಟರ್ ಗಳಲ್ಲಿ ಹಂಡ್ರೆಡ್ ಡೇಸ್ ಕ್ರಾಸ್ ಮಾಡಿ ಇಟ್ ಅಲ್ಲಿ ಸೇರುತ್ತೆ ಸುರೇಶ್ ಹೆಬ್ಲಿಕರ್ ಮತ್ತು ಶೋಭಾ ಅವರು ಆಕ್ಟ್ ಮಾಡಿ ಕಾಶಿನಾಥ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಅಪರಿಚಿತ ಅನ್ನೋ ಸಿನಿಮಾ ಈ ಸಿನಿಮಾ ಸುಮಾರ್ ಥಿಯೇಟರ್ ಗಳಲ್ಲಿ ಹಂಡ್ರೆಡ್ ಡೇಸ್ ಕ್ರಾಸ್ ಮಾಡುತ್ತೆ ಈ ಸಿನಿಮಾಗ್ ಸಿಕ್ಕಿರೋ ರಿಸೆಪ್ಷನ್ ಯಾವ ತರ ಅಂದ್ರೆ ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ ಇಂದ ಬೆಸ್ಟ್ ಸ್ಕ್ರೀನ್ ಪ್ಲೇ ರೈಟರ್ ಅವಾರ್ಡ್ ಕಾಶಿನಾಥ್ ಅವರು ಕೊಡ್ತಾರೆ ಕಾಶಿನಾಥ್ ಸರ್ ಡೈರೆಕ್ಟ್ ಮಾಡಿರೋ ಮೊದಲನೇ ಸಿನಿಮಾ ಇದು ಅಪರಿಚಿತ ಆ ವರ್ಷದಲ್ಲಿ ಇಟ್ ಅಲ್ಲಿ ಸೇರುತ್ತೆ ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ಅನಂತ್ ನಾಗ್ ಸರ್ ಅವ್ರದ್ದು ರಿಲೀಸ್ ಆಗುತ್ತೆ ಅನಂತ್ನಾಗ ಅವರು ಮತ್ತು ರಜನಿಕಾಂತ್ ಅವರು ಆಕ್ಟ್ ಮಾಡಿ ಪಿಕಟಿ ಶಿವರಾಮ್ ಅವರು ಡೈರೆಕ್ಟ್ ಮಾಡಿ ಆರ್ ಭಗವಾನ್ ಅವರು ಪ್ರೊಡ್ಯೂಸ್ ಮಾಡಿರೋ ಮಾತು ತಪ್ಪದ ಮಗ ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ ಗಳಲ್ಲಿ ಏಟಿ ಡೇಸ್ ಕ್ರಾಸ್ ಮಾಡುತ್ತೆ ಮಾತು ತಪ್ಪದ ಮಗ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟಲ್ ಸೇರುತ್ತೆ ನಾಗ್ ಸರ್ ಮತ್ತು ಅಶೋಕ್ ಅವರು ಆಕ್ಟ್ ಮಾಡಿ ಟಿ ಪಿ ವೇಣುಗೋಪಾಲ್ ಅವರು ಡೈರೆಕ್ಟ್ ಮಾಡಿ ವಿ ವಿಜಯ್ ಚಂದ್ರ ಅವರು ಪ್ರೊಡ್ಯೂಸ್ ಮಾಡಿರೋ ಮಧುರ ಸಂಗಮ ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಆರು ವಾರ ಕಂಪ್ಲೀಟ್ ಮಾಡುತ್ತೆ ಮಧುರ ಸಂಗಮ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟಲ್ ಸೇರುತ್ತೆ ತಮಿಳು ನಟ ಜಮ್ನಿ ಗಣೇಶನ್ ನಾಗ್ ಅವರು ಮತ್ತು ಭಾರತಿ ಅವರು ಆಕ್ಟ್ ಮಾಡಿ ಗೌರಿ ಸುಂದರ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಸಂದರ್ಭ ಅನ್ನೋ ಸಿನಿಮಾ ಈ ಸಿನಿಮಾದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಂದು ಗೆಸ್ಟ್ ರೋಲ್ ಮಾಡಿರ್ತಾರೆ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಟ್ವೆಂಟಿ ಫೈವ್ ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ಗಳಲ್ಲಿ ಫಾರ್ಟಿ ಡೇಸ್ ಕ್ರಾಸ್ ಮಾಡುತ್ತೆ ಸಂದರ್ಭ ಆ ವರ್ಷದಲ್ಲಿ ಬಿಲೋ ಅವರೇಜ್ ಲಿಸ್ಟನ್ಸ್ ಇರುತ್ತೆ ಕರೆ ಟೇಕಿಂಗ್ ಶಂಕರ್ ನಾಗ್ ಅವರು ಮತ್ತು ಅಕ್ಷತಾ ರಾವ್ ಅವರು ಆಕ್ಟ್ ಮಾಡಿ ಗಿರೀಶ್ ಕರ್ನಾಡ್ ಅವರು ಡೈರೆಕ್ಟ್ ಮಾಡಿ ಜಿ ಎನ್ ಲಕ್ಷ್ಮೀಪತಿ ಮತ್ತು ಕೆ ಎನ್ ನಾರಾಯಣನ್ ಅವರು ಪ್ರೊಡ್ಯೂಸ್ ಮಾಡಿರೋ ಒಂದಾನೊಂದು ಕಾಲದಲ್ಲಿ ಅನ್ನೋ ಸಿನಿಮಾ ಈ ಸಿನಿಮಾ ನಮ್ ಕನ್ನಡ ಚಿತ್ರರಂಗದಲ್ಲಿ ಮಾಸ್ಟರ್ ಪೀಸ್ ಸಿನಿಮಾ ಅಂದ್ರೆ ಅದು ತಪ್ಪಾಗಲ್ಲ ಈ ಸಿನಿಮಾಗೆ ಯಾವ ತರ ರಿಸೆಪ್ಷನ್ ಸಿಕ್ಕಿದೆ ಅಂದ್ರೆ ನ್ಯಾಷನಲ್ ಫಿಲಂ ಅವಾರ್ಡ್ ಫಾರ್ ಬೆಸ್ಟ್ ಫ್ಯೂಚರ್ ಫಿಲಂ ಕನ್ನಡ ಎಲ್ ಎನ್ ಕಂಪನೀಸ್ ಮತ್ತು ಗಿರೀಶ್ ಕರ್ನಾಡ ಅವರು ಕೊಡ್ತಾರೆ ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ ಸಪೋರ್ಟಿಂಗ್ ಆಕ್ಟರ್ ಮಿಸ್ಟರ್ ಸುಂದರ್ ಕೃಷ್ಣ ಅರಸ್ ಅವರು ಕೊಡ್ತಾರೆ ಬೆಸ್ಟ್ ಎಡಿಟರ್ ಮಿಸ್ಟರ್ ಭಕ್ತ ವಚ್ಚಲಂ ಅವರು ಕೊಡ್ತಾರೆ ಬೆಸ್ಟ್ ಸೌಂಡ್ ರೆಕಾರ್ಡಿಂಗ್ ಮಿಸ್ಟರ್ ಎಸ್ ಪಿ ರಾಮನಾಥನ್ ಅವರು ಕೊಡ್ತಾರೆ ಫಿಲಂ ಫೇರ್ ಅವಾರ್ಡ್ ಸೌತ್ ಬೆಸ್ಟ್ ಫಿಲಂ ಒಂದಾನೊಂದು ಕಾಲದಲ್ಲಿ ಫಿಲಂ ಫೇರ್ ಅವಾರ್ಡ್ ಬೆಸ್ಟ್ ಡೈರೆಕ್ಟರ್ ಮಿಸ್ಟರ್ ಗಿರೀಶ್ ಕರ್ನಾಡ್ ಅವರು ಕೊಡ್ತಾರೆ ಏಟ್ ಅಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಸರ್ ಅವ್ರದ್ದು ಎರಡು ಸಿನಿಮಾ ರಿಲೀಸ್ ಆಗುತ್ತೆ ಅಂಬರೀಷ್ ಅವರು ಜೆ ಜಗದೀಶ್ ಅವರು ಮತ್ತು ರಾಮಕೃಷ್ಣ ಅವರು ಆಕ್ಟ್ ಮಾಡಿ ಪುಟ್ಟನ ಕನಗಲ್ ಸರ್ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಪಡುವಾರಲ್ಲಿ ಪಾಂಡವರು ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಫಿಫ್ಟಿ ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ಗಳಲ್ಲಿ ಸೆವೆಂಟಿ ಫೈವ್ ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ ಹಂಡ್ರೆಡ್ ಡೇಸ್ ಕ್ರಾಸ್ ಮಾಡುತ್ತೆ ಈ ಸಿನಿಮಾನ ಎರಡು ಭಾಷೆಗಳಲ್ಲಿ ರಿಮೇಕ್ ಮಾಡ್ತಾರೆ ತೆಲುಗುನಲ್ಲಿ ನಲ್ಲಿ ಮನ ಊರಿ ಪಾಂಡವಲು ಅನ್ನೋ ಸಿನಿಮಾ ಇದು ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ರಿಲೀಸ್ ಆಗುತ್ತೆ ಹಿಂದಿನಲ್ಲಿ ಅಂ ಪಾಂಚ್ ಅನ್ನೋ ಸಿನಿಮಾ ಇದು ನೈನ್ಟೀನ್ ಏಟಿ ಒನ್ ಅಲ್ಲಿ ರಿಲೀಸ್ ಆಗುತ್ತೆ ಪಡುವಾರಲ್ಲಿ ಪಾಂಡವರು ಆ ವರ್ಷದಲ್ಲಿ ಇಟ್ ಲಿಸ್ಟ್ ಅಲ್ಲಿ ಸೇರುತ್ತೆ ಅಂಬರೀಶ್ ಅವರು ಮತ್ತು ಸುಂದರ್ ಅವರು ಆಕ್ಟ್ ಮಾಡಿ ಕೆ ಮನಿ ಮುರುಗನ್ ಅವರು ಡೈರೆಕ್ಟ್ ಮಾಡಿ ಎನ್ ಕೆ ನಾರಾಯಣನ್ ಮತ್ತು ವಿ ಕೆ ರಮೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಅಮರ್ನಾಥ್ ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ ಫಾರ್ಟಿ ಡೇಸ್ ಕಂಪ್ಲೀಟ್ ಮಾಡುತ್ತೆ ಅಮರ್ನಾಥ್ ಆ ವರ್ಷದಲ್ಲಿ ಬಿಲೋ ಅವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ಸಾಹಸ ಸಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರದು ಒಂಬತ್ತು ಸಿನಿಮಾಗಳ ರಿಲೀಸ್ ಆಗುತ್ತೆ ವಿಷ್ಣು ಸರ್ ಮತ್ತು ಮಂಜುಳಾ ಅವರು ಆಕ್ಟ್ ಮಾಡಿ ಟಿ ಆರ್ ರಾಮನ ಅವರು ಡೈರೆಕ್ಟ್ ಮಾಡಿ ಆರ್ ಗಣೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಬಲೆ ಹುಡುಗ ಅನ್ನೋ ಸಿನಿಮಾ ಈ ಸಿನಿಮಾ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿ ತಮಿಳಲ್ಲಿ ಎಂ ಜಿ ಆರ್ ಮತ್ತು ಸರೋಜಾ ದೇವಿ ಅವರು ಆಕ್ಟ್ ಮಾಡಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ಹಣಕಾರ ಕುಟುಂಬಂ ಸಿನಿಮಾದ ರೀಮೇಕ್ ಬಲೆ ಉಡ್ಗ ಸಿನಿಮಾ ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ ಫಿಫ್ಟಿ ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ಗಳಲ್ಲಿ ಸೆವೆಂಟಿ ಫೈವ್ ಡೇಸ್ ಕ್ರಾಸ್ ಮಾಡುತ್ತೆ ಬಳೆ ಹುಡುಗ ಆ ವರ್ಷದಲ್ಲಿ ಅಬೋ ಅವರೇಜ್ ಲಿಸ್ಟನ್ಸ್ ಸೇರುತ್ತೆ ವಿಷ್ಣುವರ್ಧನ್ ಅವರು ಮತ್ತು ರಜನಿಕಾಂತ್ ಅವರು ಆಕ್ಟ್ ಮಾಡಿ ಕೆ ಎಸ್ ಆರ್ ದಾಸ್ ಅವರು ಡೈರೆಕ್ಟ್ ಮಾಡಿ ಡಿ ಟಿ ಎಸ್ ರಾವ್ ಮತ್ತು ವೈಆರ್ ಅಶ್ವಥ್ ಅವರು ಪ್ರೊಡ್ಯೂಸ್ ಮಾಡಿರೋ ಕಿಲ್ಲಾಡಿ ಕಿಟ್ಟು ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಹಂಡ್ರೆಡ್ ಡೇಸ್ ಕ್ರಾಸ್ ಮಾಡುತ್ತೆ ನೈನ್ಟೀನ್ ಏಟಿ ಒನ್ ಅಲ್ಲಿ ಕಿಲಾಡಿ ಕಿಟ್ಟು ಸಿನಿಮಾನ ಡಬ್ ಮಾಡಿ ತೆಲುಗುನಲ್ಲಿ ರಿಲೀಸ್ ಮಾಡ್ತಾರೆ ಬ್ಲಾಕ್ ಕೋಬ್ರಾ ಅನ್ನೋ ಹೆಸರಲ್ಲಿ ಕಿಲಾಡಿ ಕಿಟ್ಟು ಆ ವರ್ಷದಲ್ಲಿ ಇಟ್ ಲಿಸ್ಟ್ ಅಲ್ಲಿ ಸೇರುತ್ತೆ ರಜನಿಕಾಂತ್ ಅವರು ಸುಂದರ ಅವರು ಮತ್ತು ಸರಿತಾ ಅವರು ಆಕ್ಟ್ ಮಾಡಿ ಕೆ ಬಾಲಚಂದರ್ ಅವರು ಡೈರೆಕ್ಟ್ ಮಾಡಿ ಆರ್ ವೆಂಕಟರಾಮನ್ ಬಿ ರಾಮಾನುಜಮ್ ಅಯ್ಯರ್ ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ತಪ್ಪಿದ ತಾಲ ಅನ್ನೋ ಸಿನಿಮಾ ಈ ಸಿನಿಮಾನ ಎರಡು ಲ್ಯಾಂಗ್ವೇಜ್ ಅಲ್ಲಿ ಶೂಟ್ ಮಾಡಿ ರಿಲೀಸ್ ಮಾಡ್ತಾರೆ ಸಿಕ್ಸ್ ಅಕ್ಟೋಬರ್ ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ತಪ್ಪಿದ ತಾಲಾ ರಿಲೀಸ್ ಮಾಡಿದಾರೆ ತರ್ಟಿತ್ ಅಕ್ಟೋಬರ್ ಏಟ್ ಅಲ್ಲಿ ತಪ್ಪು ತಾಳಂಗಲ್ ರಿಲೀಸ್ ಮಾಡ್ತಾರ ರಜನಿಕಾಂತ್ ಅವರ ಪರ್ಫಾರ್ಮೆನ್ಸ್ ಸರಿತಾ ಅವರ ಪರ್ಫಾರ್ಮೆನ್ಸ್ ಕೆ ಬಾಲಚಂದ್ರ ಅವರ ಸ್ಟೋರಿ ಟೆಲ್ಲಿಂಗ್ ಆಗ ರಿವ್ಯೂವರ್ಸ್ ಅಂತ ಯಾರಿದ್ರೋ ಅವರೆಲ್ಲಾ ಈ ಸಿನಿಮಾನ ದೊಡ್ಡ ಮಟ್ಟಕ್ಕೆ ಅಪ್ರಿಶಿಯೇಟ್ ಮಾಡ್ತಾರ ಆದ್ರೆ ಬಾಕ್ಸ್ ಆಫೀಸ್ ಅಲ್ಲಿ ಆ ಸಿನಿಮಾ ಸೋಲುತ್ತೆ ಗಳಲ್ಲಿ ಆರು ವಾರ ಕಂಪ್ಲೀಟ್ ಮಾಡಿ ಬಿಲೋ ಆವರೇಜ್ ಸಿನಿಮಾ ಆಗುತ್ತೆ ಲೋಕೇಶ್ ಅವರು ಅಶೋಕ್ ಅವರು ಮತ್ತು ರಾಮಕೃಷ್ಣ ಅವರು ಆಕ್ಟ್ ಮಾಡಿ ಬಿ ಎಸ್ ರಂಗ ಅವರು ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿರೋ ಸುಳಿ ಅನ್ನೋ ಸಿನಿಮಾ ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರ್ ಥಿಯೇಟರ್ ಗಳಲ್ಲಿ ನಾಲ್ಕು ವಾರ ಕಂಪ್ಲೀಟ್ ಮಾಡುತ್ತಾ ಸುಲಿ ಆ ವರ್ಷದಲ್ಲಿ ಬಿಲಾ ಸೇರುತ್ತಾ ಶ್ರೀನಾಥ್ ಅವರು ಆರತಿ ಅವರು ಮತ್ತು ಅಂಬರೀಶ್ ಅವರು ಆಕ್ಟ್ ಮಾಡಿ ಕೆ ರಾಮ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಬಲು ಅಪರೂಪ ನಮ್ ಜೋಡಿ ಅನ್ನೋ ಸಿನಿಮಾ ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ ಮೂರು ವಾರ ಕಂಪ್ಲೀಟ್ ಮಾಡುತ್ತೆ ಇನ್ನೂ ಕೆಲವು ಥಿಯೇಟರ್ಗಳಲ್ಲಿ ಐದು ವಾರ ಕಂಪ್ಲೀಟ್ ಮಾಡುತ್ತಾ ಬಲು ಅಪರೂಪ ನಮ್ ಜೋಡಿ ಆ ವರ್ಷದಲ್ಲಿ ಬಿಲೋ ಅವರೇಜ್ ಲಿಸ್ಟಲ್ಸ್ ಇರುತ್ತೆ ಆರ್ ಸಿಂಹ ಅವರು ಮತ್ತು ಮಂಜುಳಾ ಅವರು ಆಕ್ಟ್ ಮಾಡಿ ಎಂ ಎಸ್ ಸತ್ಯೋ ಅವರು ಡೈರೆಕ್ಟ್ ಮಾಡಿರೋ ಚಿತೇಗು ಚಿಂತೆ ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಮೂರು ವಾರ ಕಂಪ್ಲೀಟ್ ಮಾಡುತ್ತಾ ಚಿತೇಗು ಚಿಂತೆ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟಲ್ಸ್ ಇರುತ್ತಾ ಅನಂತನಾಗ್ ಅವರು ಆರತಿ ಅವರು ಮತ್ತು ಅಂಬರೀಶ್ ಅವರು ಆಕ್ಟ್ ಮಾಡಿ ಆರ್ ಸ್ವಾಮಿ ಅವರು ಡೈರೆಕ್ಟ್ ಮಾಡಿ ಶ್ರೀ ಭಾಗ್ಯವತಿ ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡಿರೋ ಕುದುರೆ ಮುಖ ಅನ್ನೋ ಸಿನಿಮಾ ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡುತ್ತೆ ಇನ್ನು ಕೆಲವು ತೇಟರ್ ಗಳಲ್ಲಿ ಫಿಫ್ಟಿ ಡೇಸ್ ಕಂಪ್ಲೀಟ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ ಸೆವೆಂಟಿ ಟೂ ಡೇಸ್ ಕಂಪ್ಲೀಟ್ ಮಾಡುತ್ತಾ ಕುದುರೆ ಮುಖ ಆ ವರ್ಷದಲ್ಲಿ ಅಬೋ ಅವರೇಜ್ ಸಸ್ಯ ಇರುತ್ತೆ ಶ್ರೀನಾಥ್ ಅವರು ಶಿವರಾಮ ಅವರು ಮತ್ತು ಅಂಬರೀಶ್ ಅವರು ಆಕ್ಟ್ ಮಾಡಿ ಕೆ ಮಣಿಮುರುಗನ್ ಅವರು ಡೈರೆಕ್ಟ್ ಮಾಡಿ ಲಲಿತಾಂಬ ಅವರು ಪ್ರೊಡ್ಯೂಸ್ ಮಾಡಿರೋ ಹಾವಿನ ಹೆಜ್ಜೆ ಅನ್ನೋ ಸಿನಿಮಾ ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರ್ ಥಿಯೇಟರ್ಗಳಲ್ಲಿ ನಾಲ್ಕು ವಾರ ಕಂಪ್ಲೀಟ್ ಮಾಡುತ್ತೆ ಇನ್ನು ಥಿಯೇಟರ್ಗಳಲ್ಲಿ ಆರು ವಾರ ಕಂಪ್ಲೀಟ್ ಮಾಡುತ್ತೆ ಹಾವಿನ ಹೆಜ್ಜೆ ಆ ವರ್ಷದಲ್ಲಿ ಬಿಲಾವೇಜ್ ಲಸಲ್ ಸೇರುತ್ತೆ ಎಂ ವಿ ವಾಸುದೇವರಾವ್ ಅವರು ಮತ್ತು ರಾಮಕೃಷ್ಣ ಅವರು ಆಕ್ಟ್ ಮಾಡಿ ಸಿ ಚಂದ್ರಶೇಖರ್ ಅವರು ಡೈರೆಕ್ಟ್ ಮಾಡಿರೋ ಹುಲಿ ಬಂತು ಹುಲಿ ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ಗಳಲ್ಲಿ ನಾಲ್ಕು ವಾರ ಕಂಪ್ಲೀಟ್ ಮಾಡುತ್ತಾ ಹುಲಿ ಬಂತು ಹುಳಿ ಆ ವರ್ಷದಲ್ಲಿ ಬಿಲಾವಿ ರಿಲೀಸನ್ಸ್ ಇರುತ್ತಾ ಎಂ ವಿ ವಾಸುದೇವರಾವ್ ಅವರು ಪ್ರಮೀಳಾ ಅವರು ಆಕ್ಟ್ ಮಾಡಿ ಬರಗೂರು ರಾಮಚಂದ್ರಪ್ಪ ಅವರು ಡಿರೆಕ್ಟ್ ಮಾಡಿ ರಾಜಲಕ್ಷ್ಮಿ ರಾಮಚಂದ್ರಪ್ಪ ಅವರು ಮತ್ತು ಗಾಯತ್ರಿ ಶ್ವೇತಾದ್ರಿ ಅವರು ಪ್ರೊಡ್ಯೂಸ್ ಮಾಡಿರೋ ಒಂದು ಊರಿನ ಕತೆ ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ ಗಳಲ್ಲಿ ನಾಲ್ಕು ವಾರ ಕಂಪ್ಲೀಟ್ ಮಾಡುತ್ತಾ ಒಂದು ಊರಿನ ಕತೆ ಆ ವರ್ಷದಲ್ಲಿ ಬಿಲಾವಿ ರಿಲೀಸನ್ಸ್ ವಿಷ್ಣು ಸರ್ ಮತ್ತು ಶ್ರೀನಾಥ ಅವರು ಆಕ್ಟ್ ಮಾಡಿ ಎ ವಿ ಶೇಷಗಿರಿ ರಾವ್ ಅವರು ಡೈರೆಕ್ಟ್ ಮಾಡಿ ಕೆ ವಿಠ್ಠಲ್ ಕುಮಾರ್ ಮತ್ತು ಕೆ ವಿ ಒನ್ನಪ್ಪ ಅವರು ಪ್ರೊಡ್ಯೂಸ್ ಮಾಡಿರೋ ವಸಂತ ಲಕ್ಷ್ಮಿ ಅನ್ನೋ ಸಿನಿಮಾ ಇದು ತಮಿಳಲ್ಲಿ ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಮುತ್ತುರಾಮನ್ ಅವರು ಆಕ್ಟ್ ಮಾಡಿ ಎಸ್ ಪಿ ಮುತ್ತುರಾಮನ್ ಡೈರೆಕ್ಟ್ ಮಾಡಿ ತಮಿಳಲ್ಲಿ ಸೂಪರ್ ಹಿಟ್ ಆಗಿರೋ ಎಂಗಮ್ಮ ಸಬದಂ ರೀಮೇಕ್ ಎ ವಸಂತ ಲಕ್ಷ್ಮಿ ಸಿನಿಮಾ ಈ ಸಿನಿಮಾ ಥಿಯೇಟರ್ ಗಳಲ್ಲಿ ಫಿಫ್ಟಿ ಡೇಸ್ ಕ್ರಾಸ್ ಮಾಡುತ್ತೆ ವಸಂತ ಲಕ್ಷ್ಮಿ ಆ ವರ್ಷದಲ್ಲಿ ಆವರೇಜ್ ಸೇರುತ್ತೆ ವಿಷ್ಣುವರ್ಧನ್ ಅವರು ದ್ವಾರಕೇಶ್ ಅವರು ಮತ್ತು ಮಂಜುಲಾ ಅವರು ಆಕ್ಟ್ ಮಾಡಿ ಸಿ ರಾಜೇಂದ್ರನ್ ಅವರು ಡೈರೆಕ್ಟ್ ಮಾಡಿ ದ್ವಾರಕೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಸಿಂಗಾಪುರಿನಲ್ಲಿ ರಾಜಾ ಕುಲ್ಲಾ ಅನ್ನೋ ಸಿನಿಮಾ ಈ ಸಿನಿಮಾ ಸುಮಾರ್ ಥಿಯೇಟರ್ಗಳಲ್ಲಿ ಹಂಡ್ರೆಡ್ ಡೇಸ್ ಕ್ರಾಸ್ ಮಾಡುತ್ತೆ ಇನ್ನೂ ಕೆಲವು ಥಿಯೇಟರ್ಗಳಲ್ಲಿ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಡೇಸ್ ಕ್ರಾಸ್ ಮಾಡುತ್ತೆ ಸಿಂಗಾಪುರ್ ನಲ್ಲಿ ರಾಜಾ ಕುಲ್ಲಾ ಆ ವರ್ಷದಲ್ಲಿ ಸೂಪರ್ ಹಿಟ್ ಅಲ್ಲಿ ಸೇರುತ್ತೆ ವಿಷ್ಣು ಸರ್ ಮತ್ತು ಶ್ರೀನಾಥ್ ಅವರು ಆಕ್ಟ್ ಮಾಡಿ ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ ಕೆ ವೆಂಕಟೇಶ್ ದತ್ ಅವರು ಪ್ರೊಡ್ಯೂಸ್ ಮಾಡಿರೋ ಕಿಲ್ಲಾಡಿ ಜೋಡಿ ಅನ್ನೋ ಸಿನಿಮಾ ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ ಫಿಫ್ಟಿ ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ಗಳಲ್ಲಿ ಸೆವೆಂಟಿ ಫೈವ್ ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ ಹಂಡ್ರೆಡ್ ಡೇಸ್ ಕ್ರಾಸ್ ಮಾಡುತ್ತೆ ಕಿಲ್ಲಾಡಿ ಜೋಡಿ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟನ್ಸ್ ಇರುತ್ತೆ ವಿಷ್ಣುವರ್ಧನ್ ಅವರು ಶ್ರೀನಾಥ್ ಅವರು ಆಕ್ಟ್ ಮಾಡಿ ವೈ ಆರ್ ಸ್ವಾಮಿ ಅವರು ಡೈರೆಕ್ಟ್ ಮಾಡಿ ಪಿ ಕೃಷ್ಣರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ಮುಯಿಗೆ ಮುಯಿ ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ ಗಳಲ್ಲಿ ಫಿಫ್ಟಿ ಡೇಸ್ ಕ್ರಾಸ್ ಮಾಡಿ ಆವರೇಜ್ ಲಿಸ್ಟ್ ಇರುತ್ತೆ ವಿಷ್ಣುವರ್ಧನ್ ಅವರು ಮತ್ತು ಮಂಜುಲಾ ಅವರು ಆಕ್ಟ್ ಮಾಡಿ ಟಿ ಆರ್ ಅವರು ಡೈರೆಕ್ಟ್ ಮಾಡಿ ಸಿ ಡಿ ಮೂರ್ತಿ ಅವರು ಪ್ರೊಡ್ಯೂಸ್ ಮಾಡಿರೋ ಸಿರಿತನಕ್ಕೆ ಸವಾಲ್ ಅನ್ನೋ ಸಿನಿಮಾ ಈ ಸಿನಿಮಾ ಒನ್ ಅಲ್ಲಿ ಶಿವಾಜಿ ಗಣೇಶನ್ ಅವರು ಆಕ್ಟ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿರೋ ಸವಾಲೆ ಸಮಾಲಿ ಸಿನಿಮಾದ ರೀಮೇಕ್ ಸಿರಿತನಕ್ಕೆ ಸವಾಲ್ ಸಿನಿಮಾ ಈ ಸಿನಿಮಾ ಸುಮಾರ್ ಥಿಯೇಟರ್ಗಳಲ್ಲಿ ಸೆವೆಂಟಿ ಫೈವ್ ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ಗಳಲ್ಲಿ ಹಂಡ್ರೆಡ್ ಡೇಸ್ ಕ್ರಾಸ್ ಮಾಡುತ್ತೆ ಸಿರಿತನಕ್ಕೆ ಸವಾಲ್ ಆ ವರ್ಷದಲ್ಲಿ ಇಟ್ ಲಿಸ್ಟ್ ಅಲ್ಲಿ ಸೇರುತ್ತೆ ವಿಷ್ಣು ಸರ್ ಮತ್ತು ಕಲ್ಪನಾ ಅವರು ಆಕ್ಟ್ ಮಾಡಿ ಎ ಭೀಮ್ ಸಿಂಗ್ ಅವರು ಡಿರೆಕ್ಟ್ ಮಾಡಿ ಕೆ ಎಸ್ ಪ್ರಸಾದ್ ಅವರು ಪ್ರೊಡ್ಯೂಸ್ ಮಾಡಿರೋ ವಂಶ ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಫಿಫ್ಟಿ ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ಗಳಲ್ಲಿ ಸೆವೆಂಟಿ ಫೈವ್ ಡೇಸ್ ಕ್ರಾಸ್ ಮಾಡುತ್ತೆ ವಂಶ ಜ್ಯೋತಿ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟೆಲ್ಸ್ ಇರುತ್ತೆ ವಿಷ್ಣುವರ್ಧನ್ ಅವರು ಮತ್ತು ಅಂಬರೀಶ್ ಅವರು ಆಕ್ಟ್ ಮಾಡಿ ಸುಧೀರ್ ಮೇನನ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಪ್ರತಿಮಾ ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಫಿಫ್ಟಿ ಡೇಸ್ ಕ್ರಾಸ್ ಮಾಡುತ್ತೆ ಪ್ರತಿಮಾ ಆ ವರ್ಷದಲ್ಲಿ ಆವರೇಜ್ ಲಿಸ್ಟಲ್ಸ್ ಇರುತ್ತೆ ವಿಷ್ಣುವರ್ಧನ್ ಅವರು ಮತ್ತು ಆರತಿ ಅವರು ಆಕ್ಟ್ ಮಾಡಿ ಗೀತಾ ಪ್ರಿಯಾ ಅವರು ಡೈರೆಕ್ಟ್ ಮಾಡಿ ಬಿ ಎಸ್ ಸೋಮ ಸುಂದರ್ ಮತ್ತು ಸಂಪತ್ ರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ಹೊಂಬಿಸಿಲು ಅನ್ನೋ ಸಿನಿಮಾ ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ಗಳಲ್ಲಿ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ಗಳಲ್ಲಿ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಡೇಸ್ ಕ್ರಾಸ್ ಮಾಡುತ್ತೆ ಬ್ಯಾಂಗ್ಳೂರ್ ಮತ್ತು ಮೈಸೂರು ಥಿಯೇಟರ್ಗಳಲ್ಲಿ ಗಳಲ್ಲಿ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡುತ್ತೆ ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ ಇಂದ ವಿಷ್ಣುವರ್ಧನ್ ಸರ್ ಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಗುತ್ತೆ ಒಂಬಿಸಿಲು ಆ ವರ್ಷದಲ್ಲಿ ಸಿಲ್ವರ್ ಜೂಬ್ಲಿ ಲಿಸ್ಟ್ ಅಲ್ಲಿ ಸೇರುತ್ತೆ ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಮೂರು ಸಿನಿಮಾಗಳ ರಿಲೀಸ್ ಆಗುತ್ತೆ ರಾಜ್ಕುಮಾರ್ ಸರ್ ಮತ್ತು ಪದ್ಮಪ್ರಿಯಾ ಅವರು ಆಕ್ಟ್ ಮಾಡಿ ಬಿ ದೊರೆರಾಜ್ ಮತ್ತು ಎಸ್ ಕೆ ಬಗವ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಆಪರೇಷನ್ ಡೈಮಂಡ್ ರಾಕೆಟ್ ಅನ್ನೋ ಸಿನಿಮಾ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಹಂಡ್ರೆಡ್ ಡೇಸ್ ಕ್ರಾಸ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ಗಳಲ್ಲಿ ಗಳಲ್ಲಿ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಡೇಸ್ ಕ್ರಾಸ್ ಮಾಡುತ್ತೆ ಆಪರೇಷನ್ ಡೈಮಂಡ್ ರಾಕೆಟ್ ಆ ವರ್ಷದಲ್ಲಿ ಸೂಪರ್ ಲಿಸ್ಟ್ ಲಿಸ್ಟಲ್ಲಿ ಸೇರುತ್ತೆ ರಾಜ್ಕುಮಾರ್ ಸರ್ ಸಾವಿತ್ರಿ ಅವರು ಮತ್ತು ಪದ್ಮಪ್ರಿಯ ಅವರು ಆಕ್ಟ್ ಮಾಡಿ ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ ಪಾರ್ವತಮ್ಮ ರಾಜ್ಕುಮಾರ್ ಮೇಡಮ್ ಅವರು ಪ್ರೊಡ್ಯೂಸ್ ಮಾಡಿರೋ ತಾಯಿಗೆ ತಕ್ಕ ಮಗ ಅನ್ನೋ ಸಿನಿಮಾ ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ ಗಳ ಅಂಡ್ರೆ ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ಗಳಲ್ಲಿ ಹಂಡ್ರೆಡ್ ಅಂಡ್ ಫಿಫ್ಟಿ ಡೇಸ್ ಕಂಪ್ಲೀಟ್ ಮಾಡುತ್ತೆ ಇನ್ನು ಕೆಲವು ಥಿಯೇಟರ್ಗಳಲ್ಲಿ ಗಳಲ್ಲಿ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡುತ್ತೆ ತಾಯಿಗೆ ತಕ್ಕ ಮಗ ಆ ವರ್ಷದಲ್ಲಿ ಸಿಲ್ವರ್ ಜೂಬ್ಲಿ ಲಿಸ್ಟ್ ಅಲ್ಲಿ ಸೇರುತ್ತೆ ರಾಜ್ಕುಮಾರ್ ಸರ್ ಜಯಮಾಲಾ ಅವರು ಮತ್ತು ಪದ್ಮಪ್ರಿಯ ಅವರು ಆಕ್ಟ್ ಮಾಡಿ ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ ಪಾರ್ವತಮ್ಮ ರಾಜ್ಕುಮಾರ್ ಮೇಡಮ್ ಅವರು ಪ್ರೊಡ್ಯೂಸ್ ಮಾಡಿರೋ ಶಂಕರ್ ಗುರು ಅನ್ನೋ ಸಿನಿಮಾ ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡುತ್ತೆ ಇನ್ನೂ ಕೆಲವು ಥಿಯೇಟರ್ಗಳಲ್ಲಿ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡುತ್ತೆ ಇನ್ನೂ ಕೆಲವು ಥಿಯೇಟರ್ಗಳಲ್ಲಿ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡುತ್ತೆ ಬ್ಯಾಂಗ್ಳೂರ್ ಥಿಯೇಟರ್ಸ್ ಅಲ್ಲಿ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡುತ್ತೆ ಅದು ಮಾತ್ರ ಅಲ್ಲ ಶಂಕರ್ ಗುರು ಒಂದು ಹೊಸ ದಾಖಲೆನ ಕ್ರಿಯೇಟ್ ಮಾಡುತ್ತೆ ಅದ್ ಯಾವ ತರ ಅಂದ್ರೆ ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ಒಂದುವರೆ ಕೋಟಿ ಟಿಕೆಟ್ ಸೇಲ್ ಆಗಿರೋ ಮೊದಲನೇ ಕನ್ನಡ ಸಿನಿಮಾ ಶಂಕರ್ ಗುರು ಸಿನಿಮಾ ಈ ಸಿನಿಮಾ ನೈನ್ಟೀನ್ ಸೆವೆಂಟಿ ನೈನ್ ಅಲ್ಲಿ ತಮಿಳ್ ಗೆ ರಿಮೇಕ್ ಮಾಡ್ತಾರೆ ತಿರುಸೂಲಂ ಅನ್ನೋ ಒಂದು ಸಿನಿಮಾ ಈ ಸಿನಿಮಾನಲ್ಲಿ ನಲ್ಲಿ ಶಿವಾಜಿ ಗಣೇಶ ಆ ಸಿನಿಮಾನು ಗಳಲ್ಲಿ ಟೂ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡುತ್ತೆ ಅದೇ ತರ ಹಿಂದಿನಲ್ಲಿ ಅಮಿತಾಬ್ ಬಚ್ಚನ್ ಅವರು ಆಕ್ಟ್ ಮಾಡಿರ್ತಾರೆ ಮಹಾನ್ ಅನ್ನೋ ಸಿನಿಮಾ ತ್ರೀ ನಲ್ಲಿ ರಿಲೀಸ್ ಆಗುತ್ತೆ ಈ ಸಿನಿಮಾ ಥಿಯೇಟರ್ ಗಳಲ್ಲಿ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡುತ್ತೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಟೈಮ್ ಬೇರೆ ಒಂದ್ ಸಿನಿಮಾ ಜೊತೆ ಬರ್ತೀನಿ ನಿಮ್ಗೆ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇರೋ ವಿಷಯ ನಡೆದಿರೋ ವಿಷಯ ತಿಳ್ಕೋಬೇಕಾದ್ರೆ ನಮ್ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು